ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀಸ್ ಕಿಚನ್ ಇವತ್ತಿನ ವಿಡಿಯೋ ಮೂಲಕ ಎಣ್ಣೆ ಬದನೆಕಾಯಿ ಮಸಾಲೆ ಯಾವ ರೀತಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಈ ಬದನೆಕಾಯಿ ಮಸಾಲೆನ ಬಂದು ನಾನು ರೆಗ್ಯುಲರಾಗಿ ಮನೆಯಲ್ಲಿ ಮಾಡುವಂಥದ್ದೇ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಮನೆಯಲ್ಲೂ ಅಷ್ಟೇ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ಸೊ ಹಾಗಾಗಿ ಖಂಡಿತ ಈ ರೀತಿಯಾಗಿ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದಾದ್ಮೇಲೆ ನಿಮಗೂ ಸಹ ಟೇಸ್ಟ್ ಹೇಗ್ ಬಂತಂದ್ಬಿಟ್ಟು ಮರಿದೇ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸೊ ಬನ್ನಿ ಇವಾಗ ರುಚಿಯಾದ ಎಣ್ಣೆ ಬದ್ನೆಕಾಯಿ ಮಸಾಲೆನ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ ಇಲ್ಲಿ ಒಂದು ಕೆ ಜಿ ಆಗುವಷ್ಟು ವೈಟ್ ಕಲರ್ದು ಬದನೆಕಾಯಿ ತಗೊಂಡಿದ್ದೀನಿ ಸೊ ಈ ಬದನೆಕಾಯಿನ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿ ಸ್ವಲ್ಪ ದೊಡ್ಡ ಸೈಜಲ್ಲಿ ಇರುವಂತದ್ದನ್ನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಚಿಕ್ಕ ಸೈಜಲ್ಲಿ ಈ ರೀತಿಯಾಗಿ ನಾಲ್ಕು ಪೀಸ್ ಆಗಿ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ ಕಟ್ ಮಾಡ್ಕೊಳ್ಳೋವಾಗ ನೋಡಿ ಕೊಂಡು ಕಟ್ ಮಾಡ್ಕೊಳ್ಳಿ ಸೊ ಇವಾಗ ನೀಟಾಗಿ ವಾಶ್ ಮಾಡ್ಕೊಂಡು ಹಾಗೆ ನೀರಲ್ಲಿ ಹಾಕಿಟ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ಇವಾಗ ಇದ್ರಿಗೆ ಬೇಕಾಗಿರುವಂಥ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಹಾಗಾಗಿ ನಾನು ಇಲ್ಲೊಂದು ಮಿಕ್ಸರ್ ಜಾರಲ್ಲಿಗೆ ಎಂಟರಿಂದ ಹತ್ತು ಲವಂಗ ಎರಡು ಇಂಚಾಗುವಷ್ಟು ಚಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಹುರ್ಗಡ್ಲೆ ಎರಡು ದೊಡ್ಡ ಸೈಜಲ್ಲಿರುವಂಥ ಬೆಳ್ಳುಳ್ಳಿನ ಮೇಲ್ಗಡೆ ಸಿಪ್ಪೆ ತೆಗ್ದುಬಿಟ್ಟು ಹಾಕೊಂತ ಇದ್ದೀನಿ ಹಾಗೇನೆ ಎರಡೂವರೆಯಿಂದ ಇಂದ ಮೂರು ಇಂಚಾಗುವಷ್ಟು ಶುಂಠಿನ ಸಹ ಮೇಲ್ಗಡೆ ಸಿಪ್ಪೆ ತೆಗೆದುಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಒಂದು ಒಂದು ದೊಡ್ ಸೈಜಲ್ಲಿರುವಂತಹ ಈರುಳ್ಳಿನ ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ಕೊಬ್ಬರಿನ ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂತ ಇದ್ದೀನಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗುವಷ್ಟು ಫ್ರೈ ಮಾಡ್ಕೊಂಡಿರುವಂತ ಕಡಲೆ ಬೀಜನ ಸಹ ಹಾಕೊಂತ ಇದ್ದೀನಿ ಹಾಗೆಯೇ ಎರಡು ದೊಡ್ಡ ಸೈಜಲ್ಲಿರುವಂಥ ಟೊಮೊಟೊನ ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿನ ಸಹ ಹಾಕೊತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸಹ ಇದ್ದೀನಿ ಈ ರೀತಿಯಾಗಿ ಕಲ್ಲುಪ್ಪು ಹಾಕ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿರುತ್ತೆ ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡು ತಗೋಬೇಕು ಸೊ ತುಂಬ ನೀರು ಹಾಕ್ಕೋಬಾರ್ದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಈ ಮಸಾಲೆ ಪೇಸ್ಟ್ ಅನ್ನೋದು ಯಾಕೆ ಅಂತಂದರೆ ಈ ಮಸಾಲೆನ ಬಂದುಬಿಟ್ಟು ನಾವು ಬದನೆಕಾಯಿ ಅಲ್ಲಿಗೆ ಸ್ಟಫ್ ಮಾಡ್ತೀರಲ್ವ ಸೊ ಹಾಗಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಳೋವಾಗ ತುಂಬ ನೀರು ಹಾಕ್ಬಿಟ್ರೆ ತುಂಬ ನೀರು ನೀರು ಆಗಿಬಿಡುತ್ತೆ ಮಸಾಲೆ ಹಾಗಾಗಿ ಈಗ ಇದ್ರಲ್ಲಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಧನಿಯಾ ಪೌಡರ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಒಂದು ಟೀ ಸ್ಪೂನ್ ಆಗುವಷ್ಟು ಅರಶಿಣ ಸಹ ಹಾಕ್ಕೊಂಡು ಈ ಮಸಾಲೆನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಗಟ್ಟಿಯಾಗೇ ಇರಬೇಕು ಮಸಾಲೆ ಇದ್ರಗಿಂತ ನೀರು ನೀರಾಗಿರಬಾರ್ದು ಇದ್ರಕ್ಕಿಂತ ಗಟ್ಟಿಯಾಗ ಪರವಾಗಿಲ್ಲ ಬಟ್ ಇದಕ್ಕಿಂತ ನೀರಾಗಿ ಮಾತ್ರ ಇರಬಾರ್ದು ಮಸಾಲೆ ಅನ್ನೋದು ಸೊ ಈ ರೀತಿಯಾಗಿ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಇವಾಗ ನಮ್ಗೆ ಬೇಕಾಗಿರುವಂಥ ಬದನೆಕಾಯಿ ಮಸಾಲೆಗೆ ಮಸಾಲೆನೂ ರೆಡಿ ಮಾಡ್ಕೊಂಡಿದ್ದಾಗಿದೆ ಹಾಗೆಯೇ ನೋಡಿ ಬದನೆಕಾಯಿನ ಸಹ ಕಟ್ ಮಾಡಿಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡ್ಕೊಂಡು ತಗೊಂಡಿದ್ದೀನಿ ಸೊ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿರ್ತೀರಲ್ವ ಸೊ ಈ ಬದನೆಕಾಯಲ್ಲಿಗೆ ಒಂದೊಂದು ಬದನೆಕಾಯಿನೇ ತಗೊಂಡು ಈ ಮಸಾಲೆನ ಈ ರೀತಿಯಾಗಿ ಸ್ಟಫ್ ಮಾಡ್ಕೋಬೇಕು ನೀಟಾಗಿ ಈ ರೀತಿಯಾಗಿ ಮಸಾಲೆನ ಬದನೆಕಾಯಿ ಒಳಗಡೆ ಸ್ಟಫ್ ಮೇಲೆ ಮೇಲ್ಗಡೆ ಇರುವಂಥ ಮಸಾಲೆನ ತೆಗೆದುಕೊಬಿಡಬೇಕು ನೋಡಿ ಈ ರೀತಿಯಾಗಿ ಮಸಾಲೆನ ಸ್ಟಫ್ ಮೇಲೆ ಒಂದು ಪ್ಲೇಟ್ಗೆ ತೆಗೆದಿಟ್ಕೋಬೇಕು ನಾವು ಎಷ್ಟು ಬದನೆಕಾಯಿ ತಗೊಂಡಿರ್ತೀರೋ ಸೊ ಅಷ್ಟು ಬದನೆಕಾಯಿಗೂ ಸಹ ಸೇಮ್ ಪ್ರಾಸೆಸ್ನ ಫಾಲೋ ಮಾಡ್ಕೋಬೇಕು ಸೊ ನಾವು ಯಾ ಎಷ್ಟು ಪೀಸಸ್ ಆಗಿ ಕಟ್ ಮಾಡ್ಕೊಂಡಿರ್ತೀರೋ ಪ್ರತಿಯೊಂದು ಪೀಸಸ್ಗೂ ಸಹ ಈ ಮಸಾಲೆನ ಸ್ಟಫ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಮಸಾಲೆನ ಸ್ಟಫ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿಗೆ ತೆಗೆದಿಟ್ಕೊಳ್ಳಿ ಎಷ್ಟು ಬದನೆಕಾಯಿ ತಗೊಂಡಿದ್ದೀನೋ ಅಷ್ಟು ಬದನೆಕಾಯಿಗೂ ಸಹ ನಾನಿಲ್ಲಿ ಮಸಾಲೆನ ಸ್ಟಫ್ ಮಾಡ್ಕೊಂಡು ತಗೊಂಡಿದ್ದೀನಿ ಹುಲ್ದಿರ್ತಕ್ಕಂಥ ಮಸಾಲೆ ಹಾಗೆ ಪಕ್ಕಕ್ಕೆ ಇಟ್ಕೊಳ್ಳಿ ಆಮೇಲೆ ಈ ಮಸಾಲೆನ ಸಹ ಹಾಕ್ಕೋಬೇಕು ಇವಾಗ ಈ ಬದ್ನೆಕಾಯಿನ ಹಾಗೆ ಮಸಾಲೆ ಮಾಡ್ಕೋಬಾರ್ದು ಇದನ್ನು ಒಂದು ತರ್ಟಿ ಟು ಫಾರ್ಟಿ ಮಿನಿಟ್ಸು ಹಾಗೆ ಬಿಟ್ಬಿಡಿ ಆ ಬದನೆಕಾಯಿ ಒಂದು ಫಾರ್ಟಿ ಮಿನಿಟ್ಸ್ ಆದಮೇಲೆ ಈಗ ನಾನು ಇಲ್ಲೊಂದು ಪಾತ್ರೆಲಿಗೆ ಒಂದು ಕಪ್ ಫುಲ್ಲಾಗಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಅಂದರೆ ಒಂದು ಟೂ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಎಮ್ ಎಲ್ ಆಗೋಷ್ಟು ಆಗುತ್ತೆ ಎಣ್ಣೆ ಬಿಸಿ ಆದಮೇಲೆ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಎರಡು ರೆಪ್ ಕಪ್ಪೆ ಆಗುವಷ್ಟು ಕರಿಬೇವು ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದಾದಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತ ಲೈಟಾಗಿ ಗೋಲ್ಡನ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ತುಂಬ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬಾರ್ದು ಈ ರೀತಿಯಾಗಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ನಾವು ಬದನೆಕಾಯಿ ಒಳಗಡೆ ಮಸಾಲೆನ ಸ್ಟಫ್ ಮಾಡ್ಕೊಂಡು ತಗೊಂಡಿದ್ರಲ್ವ ಸೊ ಅದನ್ನು ಒಂದು ಫಾರ್ಟಿ ಮಿನಿಟ್ಸ್ ಆದಮೇಲೆ ಈ ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತ ಫ್ರೈ ಮೇಲೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಐದರಿಂದ ಆರು ನಿಮಿಷ ಹಾಗೆ ಬಿಟ್ಬಿಡಿ ನೋಡಿ ಒಂದು ಐದು ನಿಮಿಷ ಆದಮೇಲೆ ಮತ್ತೊಂದು ಸಲ ಇದನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೋಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಂಡಿದ್ದಾದ ಮೇಲೆ ಇನ್ನೂ ಸ್ವಲ್ಪ ಮಸಾಲೆ ಉಳ್ದಿತ್ತಲ್ವ ಸೊ ಆ ಮಸಾಲೆನ ಹಾಕ್ಕೊತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಒಂದೂವರೆ ಲೀಟರ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಸೊ ನೀವು ತಗೊಂಡಿರುವಂಥ ಬದನೆಕಾಯಿ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಯಾಕೆ ಅಂತಂದರೆ ಬದನೆಕಾಯಿ ಸ್ವಲ್ಪ ಬಲ್ತಿದ್ರೆ ನೀರು ಜಾಸ್ತಿ ಹಾಕ್ಕೋಬೇಕು ಯಾಕೆ ಅಂತಂದರೆ ಬದನೆಕಾಯಿ ಬೇಬೇಕಲ್ವಾ ಸೊ ಹಾಗಾಗಿ ನಾನು ತಗೊಂಡಿರುವಂಥ ಬದನೆಕಾಯಿ ಎಲೆ ಬದನೆಕಾಯಿ ಆಗಿರೋದ್ರಿಂದ ನಾನಿಲ್ಲಿ ಒಂದೂವರೆ ಲೀಟರ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡು ಐ ಫ್ಲೇಮ್ ನಲ್ಲಿ ಈ ರೀತಿಯಾಗಿ ನೊರೆ ನೊರೆ ಬರೋವರೆಗೂ ಬಿಡಬೇಕು ನೊರೆ ಬಂದಾದ್ಮೇಲೆ ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ಮೀಡಿಯಮ್ ಟು ಐ ಫ್ಲೇಮ್ನಲ್ಲಿ ಈ ಮಸಾಲೆನ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಕುದಿಸ್ಕೊಬೇಕು ನೋಡಿ ನಾನು ಇಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಮಸಾಲೆ ಇವಾಗ ಇದ್ರಲ್ಲಿಗೇನೆ ಸಂದಾಗ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿನ ಸ್ವಲ್ಪ ಸ್ಪ್ರಿಂಕಲ್ ಮಾಡಿಕೊಂಡು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಫ್ಲೇಮ್ನ ಆಫ್ ಮಾಡ್ಕೊಬಿಡಿ ಆಫ್ ಮಾಡ್ಕೊಂಡಿದ್ದಾದಮೇಲೆ ಹಾಗೆ ಒಂದು ತರ್ಟಿ ಮಿನಿಟ್ಸ್ ಬಿಟ್ಬಿಡಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ತರ್ಟಿ ಮಿನಿಟ್ಸ್ ಆದಮೇಲೆ ನೋಡಿ ನಮಗೆ ಮಸಾಲೆ ಅನ್ನೋದು ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಸೊ ಇವಾಗ ಸರ್ವ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಬದನೇಕಾಯಿ ಮಸಾಲೆ ಸೊ ಈ ಬದನೆಕಾಯಿ ಮಸಾಲೆ ಬಂದು ರೈಸು ಮುದ್ದೆ ಚಪಾತಿ ರೋಟಿಗೆ ಎಲ್ಲನೂ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಈ ವಿಧಾನದಲ್ಲಿ ನೀವು ಸಹ ಖಂಡಿತ ಮನೇಲಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ದಾದಮೇಲೆ ನಿಮಗೂ ಸಹ ಹೇಗೆ ಬಂತಂದ್ಬಿಟ್ಟು ಮರಿದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ